श्री गुरु बसव लिंगाय नमः श्री गुरु बसव लिंगाय नमः। मानव जन्म दोड्डदु इदु हानि माडिकोळ्ळबेडिरो हुच्चप्पगळिर मनुष्य जन्म बहळ दोड्डदु मनुष्य जन्म बहळ दोड्डदु इदु हानि माडिकोळ्ळबेडिरि अंत संतरु शरणरु योगिगळु दासवरण्यरु ಅನೇಕ ಪಂಡಿತೋತ್ತಮರು ತತ್ವದ ನಿಧಿ ಅನಿಸಿಕೊಂಡಿರ್ತಕ್ಕಂಥ ಈ ನಾಡಿನೊಳಗೆ ಅನೇಕ ಪಂಡಿತೋತ್ತಮರು ಹೇಳಿದ ಮಾತು ಏನಂದರೆ, ಮನುಷ್ಯ ಬಹಳ ದೊಡ್ಡ ಮದಾನ, ಆದರೆ ಹೇಮರೆಡ್ಡಿ ಮಲ್ಲಮ್ಮನ ಮೈದನಾಗಿರ್ತಕ್ಕಂಥ ವೇಮರೆಡ್ಡಿ ಹೇಳ್ತಾನೆ, ಈ ಮನುಷ್ಯಾಗ ನಂಬಬ್ಯಾಡ್ರಿ, ಇವ ಭಾಳ ಡೇಂಜರ್ ಅದಾನ. ಕರಿತೆಲಿ ಮಾನವ ಮುಂಜಾನೆ ಒಂದು ನಮೂನೆ ಇರ್ತಾನ, ಮಧ್ಯಾಹ್ನ ಒಂದು ನಮೂನೆ ಇರ್ತಾನ, ಸಂಜೆ ಆಗೋಣ ಒಂದು ನಮೂನೆ ಆಗ್ತಾನ. ಭಾಳ ಡೇಂಜರ್ ತೆಲಿಯದ ಈ ಕರಿತೆಲಿ ಮಾನವರಿಗೆ ನಂಬಬ್ಯಾಡ್ರಿ ಅಂತ ಹೇಳ. ಮತ್ತು ಶರಣರು ಈ ಮನುಷ್ಯ ಜನ್ಮ ಬಹಳ ಶ್ರೇಷ್ಠ ಅಂತ ಹೇಳಿದ್ರು, ಆದರೆ ವೇಮರೆಡ್ಡಿ ಹೇಳ್ತಾನೆ ಇದು ಬಹಳ ಡೇಂಜರ್ ಅದ, ಇದಕ್ಕೆ ನಂಬಬ್ಯಾಡ್ರಿ. ಮತ್ತು ನಾವು ಯಾವುದು ಕೇಳಬೇಕು? ಯೋಗಿಗಳು ಸಂತರು ಶರಣರು ಹೇಳ್ತಾರ, ಇದರಟ್ಟು ಪಾವನ ಜನ್ಮ ಮತ್ತೊಂದಿಲ್ಲ. ಅದೇ ಹಂಗ್ರಿ, ಅದೇ ಹಂಗೆ ಹೇಳ್ತೀರಿ? ಒಂದು ಆಕಳ ಒಂದು ಮೂಕ ಪ್ರಾಣಿ ಕಾಮದೇನು ಅನಿಸಿಕೊಳ್ತದೆ, ಒಂದು ಮೂಕ ಪ್ರಾಣಿ ಕಾಮದೇನು ಅನಿಸಿಕೊಳ್ತದೆ, ಕಸ ತಿಂದು ರಸ ಕೊಡ್ತದೆ, ಅದು ಹಾಲು ಕೊಡ್ತದೆ, ಆಕಳ ಹಾಲು ಅಭಿಷೇಕಕ್ಕೆ ಬರ್ತದ, ಆಕಳದ ಮೂತ್ರ ಅಭಿಷೇಕಕ್ಕೆ ಬರ್ತದ, ಆಕಳದ ತುಪ್ಪ ಅಭಿಷೇಕಕ್ಕೆ ಬರ್ತದ, ಮತ್ತಿದು ಮನುಷ್ಯ ಅಂದು. ಒಂದು ಮೂಕ ಪ್ರಾಣಿ ಇಷ್ಟೆಲ್ಲ ಅದರಲಿಂದ ಲಾಭದ, ಈ ಮನುಷ್ಯನಿಂದ ಏನು ಲಾಭ? ಒಂದು ಕೋಳಿ ಬೆಳಗ್ಗೆ ಸುಪ್ರಭಾತ ಸಮಯದಲ್ಲಿ ಮುಂಜಾನೆ ಆಗ್ಯದೋ ಮಾರಯ್ಯ ಹಾಸಿಗೆಗೆ ಮಲ್ಕೋಬೇಡ ಏಳು ಅಂತ ಎಬ್ಬಿಸ್ತದ 5 ಗಂಟೆಗೆ. ಅದಕ್ಕೇನು ಅಲಾರಾಮ್ ಕಟ್ಟ್ಯಾರೇನ್ರಿ ಕೋಳಿ ಕೊಳ್ಳ? ಇಲ್ಲ. ಮತ್ತೆ ಎಲ್ಲಿ ನೀವು ಸಕ್ರಿ ಹಾಕಿರಿ ಆ ಇರುವೆ ಅಲ್ಲೇ ಬರ್ತದೆ. ಮಧುರ ಗುಣವ ಇರುವೆ ಬಲ್ಲದು ನೋಡ್ರಿ. ಆಕಳಿಂದ ಅಷ್ಟು ಲಾಭದ, ಇರುವಿಗೆ ಗೊತ್ತಾಗ್ತದೆ ಇಲ್ಲೇ ಮಧುರ ಅದ ಅಂತ ಹೇಳಿ, ಟೈಮ್ ಆಗ್ಯದ ಅಂತ ಹೇಳಿ ಕೋಳಿಗೆ ಗೊತ್ತಾಗ್ತದೆ, ಪ್ರಾಣಿ ಪಕ್ಷಿಗಳಿಗೆ ಗೊತ್ತಾಗ್ತದೆ. ಹೇ ಮಾನವ, ನೀ ಮನುಷ್ಯನಾಗಿ ಭಕ್ತಿ ಪಕ್ಷ ನಿನ್ನಲ್ಲಿದ್ದರೆ ಆ ಕಾಗೆ ಕೋಳಿ ಅವ್ರಿಗಿಂತರೂ ನೀ ಬಹಳ ಕರಕಷ್ಟ ಅಂತ ಹೇಳ್ತಾರೆ. ಮನುಷ್ಯ ಜನ್ಮ ಹ್ಯಾಂಗ ದೊಡ್ಡದು, ಹೆಂಗೆ ದೊಡ್ಡದು? ಈ ಪ್ರಾಣಿಗಳು ಪಕ್ಷಿಗಳಿಂದ ನಮಗೆಲ್ಲ ಲಾಭ ಸಿಗ್ತದೆ, ಈ ಮನುಷ್ಯನಿಂದ ಲಾಭ ಏನದೆ? ಫ್ಯಾಕ್ಟ್ರಿ ಉಲ್ಟಾ ಕೊಟ್ಟಾನ್ರಿ. ಚಲೋದು ತಿಂತು ಅಂದ್ರೆ ಇಲ್ಲಿ ಕುಂಡ್ರು ಗುಡ್ಸಂಗಿಲ್ಲ, ಹಂಗೆ ರಿಂಗ್ ಟ್ಯೂನ್ಗಳು ಚಾಲೂ ಆಗ್ತವೆ. ಇವೆಲ್ಲ ಮಾಡಿರ್ಬೇಕು ನಾಗರ ಪಂಚಮಿದ ಉಂಡಿ, ಬೇಷನ್ ಉಂಡಿ, ರವಾದುಂಡಿ, ಯಾಕ್ರಿ ಅವರೇ ಉಲ್ಟಾ ಕೊಟ್ಟನ ಫ್ಯಾಕ್ಟ್ರಿ? ಅದು ಕಸ ತಿಂದು ರಸ ಕೊಡ್ತದ, ಇದು ರಸ ತಿಂದು ಕಸ. ಇರುವಿ 84 ಲಕ್ಷ ಜೀವರಾಶಿಯೊಳಗ ಮನುಷ್ಯನೇ ದೊಡ್ಡದು ಅಂತ ಹೇಳಿದ್ರು. ಅಂಡಜ ಪಿಂಡಜ ಜಲಜ ಉದ್ವಿಜ, ಇಪ್ಪತ್ತೊಂದು ಲಕ್ಷ ಅಂಡಜ ಅಂದ್ರೆ ನೀನು
ತತ್ತಿ ಮುಖಾಂತರ 21 ಲಕ್ಷಗಳನ್ನು ಹುಟ್ಟಿ 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 ನಿನ್ನ ಜನ್ಮ ವ್ಯರ್ಥ ಮಾಡಿಕೊಂಡಿದ್ದೀಯ. ಪಿಂಡಜ, ಪಿಂಡದಿಂದ ಹುಟ್ಟಿ 21 ಲಕ್ಷ ಹೋಗಿದಾವೆ. ಇನ್ನು ಜಲಜ ಅಂದರೆ ಕಪ್ಪಿ, ಏಡಿ, ಮೀನ, ಕ್ರಿಮಿಕೀಟಗಳಾಗಿ 21 ಲಕ್ಷ ಕಳೆದಿದೀಯ. ಉದ್ವಿಜ ಅಂತಂದರೆ ಸಗಣಿಯೊಳಗಿನ ಹುಳ. ಆಗ ಒಂದು ಹುಳ ಹುಟ್ಟಿದ್ರೆ 1000 ಹುಳ ಹುಟ್ಟಾವೆ. ಈಗ ಲೈಟ್ ಹುಳ ಹೆಂಗೆ ಹುಟ್ಟಾವೆ. ಹೀಗಾಗಿ 21 ಲಕ್ಷ ಕಳೆದಿದೀಯ. ಈ ಮನುಷ್ಯ ಎದೆದ್ರಾಗ ಕಳೀಲಿಕ್ಕತ್ತಾನ ಆಯುಷ್ಯ ಅಂತ ಕೇಳಿದ್ರೆ 10ಕ್ಕೆ ಹಕ್ಕಿ, 20ಕ್ಕೆ ನಕ್ಕಿ, 30ಕ್ಕೆ ಮುರುಕ, 40ಕ್ಕೆ ನಾಚಿಕೆ, 50ಕ್ಕೆ ಅರುವ, 60ಕ್ಕೆ ಮರುವ, 70ಕ್ಕೆ ಕಾಗಿ, 80ಕ್ಕೆ ಗೂಗಿ, 90ಕ್ಕೆ ಬಾಗಿ, 100ಕ್ಕೆ ಹೊತ್ಕೊಂಡು ಹೋಗಿ. ಏನ್ರಿ ಹಿಂಗಂದ್ರೆ ಏನಂದಂಗ? 10ಕ್ಕೆ ಹಕ್ಕಿ ಅಂದರೆ 10 ವರ್ಷದೊಳಗೆ ಹಕ್ಕಿ ಹೆಂಗ ಹಾರಾಡ್ತದ ಮಗು. ಹಸಿವಾದಾಗ ಮನೆಗೆ ಬರ್ತಾನವು, ಪ್ರಜ್ಞೆನೇ ಇರಂಗಿಲ್ಲ ಮೈ ಮ್ಯಾಲ. 10 ವರ್ಷಕ್ಕೆ ಹಕ್ಕಿ ಹಂಗೆ ಹಾರಾಡ್ತಾನ, 20 ವರ್ಷ ಆದ ಬಳಿಕ ಸ್ವಲ್ಪ ಮುಖದ ಮೇಲೆ ಮೀಸಿ ಬರಬೇಕು, ಮಾರಿ ಮೇಲೆ ಲಗ್ನ ಆಗುತ್ತೇನೋ ಮರ ಅಂದ್ರೆ ಅವಾಗ ನಗ್ಲಿಕ್ಕೆ ಚಾಲು ಮಾಡ್ತಾನೆ. ಲಗ್ನ ಅಂದ್ರೆ ಎಲ್ಲರೂ ನಗ್ತಾರೆ, ಮದುವೆ ಅಂದ್ರೆ ಎಲ್ಲರೂ ನಗ್ತಾರೆ. ಒಬ್ಬ ಮುತ್ಯಾಗ ಕೇಳಿದ್ರಿ, ಒಗ್ದು ದಾಡಿ ಅದು ಮಾಡಿಕೊಂಡು ಮೀಸಿ ದಾಡಿ ಎಲ್ಲ ಸ್ವಚ್ಛ ಮಾಡಿಕೊಂಡು ಹೊಂಟಿದ್ದ ಮದುಮಗ ಹೊಂಟಂಗೆ. ನಾ ಕೇಳಿದೆ, ಮುತ್ಯ ಏನು ಮದುಮಗ ಹೊಂಟಂಗೆ ಹೊಂಟಿಯಲ್ಲ, ಏನು ಮದುವೆ ಆಗುತ್ತೇನತ್ತ ನಾ ಕೇಳಿನ. ಅವ ಏನಂತಾನು, ಯಾರು ಕೊಡ್ತಾರೋ ಓ ಮಾರಯ್ಯ, ಕೊಟ್ರ ಆಗವನೇ, ಯಾರು ಕೊಡ್ತಾರೆ ಅಂತ. ಮದುವೆ ಅಂದ್ರೆ ಬಹಳ ಮಜಾ. 10ಕ್ಕೆ ಹಕ್ಕಿ, 20ಕ್ಕೆ ನಕ್ಕಿ, 20 ವಯಸ್ಸಾಯ್ತು ಅಂದ್ರೆ ನಗ್ಲಕ್ಕೆ ಚಾಲು ಮಾಡ್ತಾನೆ ಯೌವನ. ಮದುವೆ ಆದ ಬಳಿಕ ಅತ್ತಿ ಮನೆಗೆ ಹೋದಾಗ 30ಕ್ಕೆ ಮುರುಕ, ಏನು ಗುಟ್ಕ ತಿನ್ನಂಗಿಲ್ಲ, ಯಾವುದು ಚಟ ಮಾಡಂಗಿಲ್ಲ, ಅತ್ತಿ ಮನೆಯಾಗ ಮುರುಕ ಮಾಡ್ತಾನೆ. 10ಕ್ಕೆ ಹಕ್ಕಿ, 20ಕ್ಕೆ ನಕ್ಕಿ, 30ಕ್ಕೆ ಮುರುಕ, 40ಕ್ಕೆ ನಾಚಿಕಿ. ಒಂದು 4 ಮಕ್ಕಳು ಆದವು ಅಂದರೆ ಆ ಮಕ್ಕಳ ಮುಂದೆ ಏನು ಸೋಕಿ ಮಾಡೋದು ನಾಚಿಕಿ. 10ಕ್ಕೆ ಹಕ್ಕಿ, 20ಕ್ಕೆ ನಕ್ಕಿ, 30ಕ್ಕೆ ಮುರುಕ, 40ಕ್ಕೆ ನಾಚಿಕಿ, 50ಕ್ಕೆ ಅರುವ. 50 ಆದ ಬಳಿಕ ಯಾಕರೆ ಮದುವೆ ಮಾಡಿಕೊಂಡು ಮಾರಯ್ಯ, ಗ್ಯಾಸ್ ಆಗಣ, ಕರೆಂಟ್ ಬಿಲ್ಲ, ಕರೆಂಟ್ ಬಿಲ್ ಆಗಣ, EMI, ಅದು ಕಟ್ಟು ಇದು ಕಟ್ಟು, ಬರೇ ಕಟ್ಟೋದ್ರಾಗೆ ಹೋಯ್ತು ಜೀವನ. ಅರುವ ಅವಾಗ ಬರ್ತದಂತ 50ಕ್ಕೆ. 10ಕ್ಕೆ ಹಕ್ಕಿ, 20ಕ್ಕೆ ನಕ್ಕಿ, 30ಕ್ಕೆ ಮುರುಕ, 40ಕ್ಕೆ ನಾಚಿಕಿ, 50ಕ್ಕೆ ಅರುವ ಆಗ್ತದ, 60ಕ್ಕೆ ಮರು ಹಿಡಿತದೆ. ಬ್ಯಾಂಕ್ನಾಗ ಎಷ್ಟಿಟ್ಟ, ದೊಡ್ಡ ಮಗನಿಗೆ ಎಷ್ಟು ಕೊಟ್ಟ, ಬಟ್ಟೆ ಎಣಸಕ್ಕೆ ಚಾಲು ಮಾಡ್ತಾನೆ, 60ಕ್ಕೆ ಅರು ಮರು ಹಿಡಿತದ. 70ಕ್ಕೆ ಕಾಗಿ, ಅಡ್ಡ ಬೀಗರು, ಉದ್ದ ಬೀಗರು, ಗುಂಡು ಬೀಗರು, ಸ್ವಸದೇವರು ಎಲ್ಲ ಬಂದಿರ್ತಾರ, ಬಳಗ ಬಕ್ಕುಳ ಆಗಿರ್ತದ ಕಾಗಿ ಬಳಗ, ಅದಕ್ಕೆ 70ಕ್ಕೆ ಕಾಗಿ, ಹೌದಲ್ರಿ, 60ಕ್ಕೆ ಅರು ಮರುವ, 70ಕ್ಕೆ ಕಾಗಿ, 80ಕ್ಕೆ ಗೂಗಿ, ಅವನೇ ಗಳಿಸಿರ್ತಾನ, ವಯಸ್ಸಾಗಿರ್ತದ, ಹೌದಲ್ರಿ, ವಯಸ್ಸಾಗಿರ್ತದ, ಮೂಲೆ ಕುಂತಿರ್ತಾನೆ, ಕಿವಿ ಕೇಳಂಗಿಲ್ಲ, ಕಣ್ಣು ಕಾಣಂಗಿಲ್ಲ. ಅವಾಗ ಮಗ ಹೊರಗೆ ಹೋಗಿರಬೇಕು, ಎಲ್ಲಿಗೆ ಹೋಗಿದೋ ಮಗ, ಏ ಸಂಕೋಡ, ಕಣ್ ಕಾಣಲ್ಲ, ಏನು ಕಾಣ, ಸುಮ್ಮನೆ ಹೋದರ್ತಾನೆ, ಸಾಂಕೋಡ, ಅವನೇ ಗಳಿಸಿರ್ತಾನೆ. ಹಿರಿಯರು ಗಳಿಸಿಟ್ಟಿದ್ದು ಉಂಡು ಅವರಿಗೆ ಹಿರಿಯರಿಗೆ ನೋಡ್ಕೊಳ್ಳಂಗಿಲ್ಲ, ಇಲ್ಲ ಅಲ್ರಿ, ಇಲ್ಲಿ ಒಳ್ಳೆ ಸಂಸ್ಕಾರ ಕೊಟ್ಟಿದ್ದಾರೆ ಮುತ್ತೆಯವರು. 90ಕ್ಕೆ ಬಾಗಿ, ಅದಕ್ಕೆ ಬಸವಣ್ಣವ್ರು ಹೇಳಿದ್ರು, ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡ ಹೋಗುವ ಮುನ್ನ, ಮುಪ್ಪಿಂದೊಪ್ಪಾಗುವ ಮುನ್ನ, ಬೆನ್ನು ಬಾಗಿ, ಹೌದಲ್ರಿ, ಕೈಯಾಗ ಕೋಲ್ ಹಿಡಿದು ಕಾಲ ಮೇಲೆ ಕೈ ಊರುವ ಮುನ್ನ ಪೂಜಿಸೋ ಕೂಡಲ ಸಂಗನ. 90ಕ್ಕೆ ಬಾಗಿ, 100ಕ್ಕೆ ಹೊತ್ಕೊಂಡು ಹೋಗಿ, ಅದು ಮೊದಲು ಹಲಿಗೆ ಬಾರಿಸ್ತಿದ್ರಿ, ಅಳು ಬರ್ತಿತ್ತು ಬಾಜಿ ಅದು ಬಾರಿಸಿದ್ರೆ. ಈಗೆಲ್ಲ ಈಗ ಕ್ಯಾಶೆಟ್ ಹಾಕ್ತಾರೆ, ಕ್ಯಾಶೆಟ್. ಓಂ ನಮ ಶಿವಾಯ, ಶಿವಾಯ ನಮಃ. ಮತ್ತಿಲ್ಲಿ ಯಾರ ಎರೆದ ವಿಕೆಟ್ ಬಿದ್ದದೆ ನನಂಗರ್ರಿ.
ಕ್ಯಾಸೆಟ್ ಹಾಕಿದ್ರೆ ಅಳು ಬರಂಗಿಲ್ಲ. ಶ್ರೀಶೈಲ್ದಾಗ ಹೋಗ್ರಿ, ಇದೇ ಕ್ಯಾಸೆಟ್ ಇರ್ತದೆ. ಶ್ರೀಶೈಲ ಶಿಖರದ ಮೇಲೆ ಓಂ ನಮ ಶಿವಾಯ್, ಸತ್ತ ಮಂತ್ರ ಆಗಿಬಿಟ್ಟಾವ. ಓಂ ನಮ ಶಿವಾಯ್ ಹೆಣ್ಮಕ್ಳು ನೋಡ್ಬೇಕ್ರಿ, ಭಾಳ ಚಂದ ಅಳ್ತಿರ್ತಾರ, ಹಿಂಗ್ ವಾಡಿಗೆ ಬಡ್ದಿರ್ತಾರ. ನಾವಾದಂತಿರೇನ್ ಅಷ್ಟು ಜಲ್ದಿ ಹೋಗಲ್ರಿ, ಇವತ್ತೇ ಚಾಲು ಅದ. ಇನ್ನ ಹೆಣ್ಮಕ್ಳು ಅಳ್ತಿರ್ತಾರೆ, ನೀ ಎಲ್ಲಿ ಹೋದೋ ರಾಜ ಎದುರೇ ಇರ್ತಾನ. ಎದುರೇ ಹೆಣ ಇರ್ತದಲ್ರಿ, ಎದುರೇ ಇರ್ತಾನ, ನೀ ಎಲ್ಲಿ ಹೋದತ್ ಕೇಳ್ತಾರ. ಅಳದ್ ನೋಡ್ರಿ ಹೆಂಗದ, ನಿನಗೆಲ್ಲಿ ಹುಡುಕಲೋ ನನ್ನ ರಾಜ, ನೀ ಯಾರಿಗೆ ನಾವು ಹೇಳುವಾದ್ಯೋ ಯಪ್ಪ. ಇವು ಅಳ್ತಿರ್ತಾರೆ ಹೆಣ್ಮಕ್ಳು. ಕೆಲವು ಮಂದಿಗೆ ಅಳುನೇ ಬರಂಗಿಲ್ಲ, ಜಂಡುಮ ಮಚ್ಕೊಂಡು ಸೋಮ್. ಹೆಣ್ಮಕ್ಳದ್ದು ಭಾಳ ಹೈರಾಣದ ರೀ. ಹಾಂ, ಹೆಣ ಜಲ್ದಿ ಬಂತು ಅಂದ್ರೆ ಇವ್ರ ಸಾಯಂಕಾಲ ಬಂತಂದ್ರೆ ಬೆಳಗನ ಅಳಬೇಕು, ಚಂತನ ಅಳಬೇಕು. ಇವು ಗಂಡಸು ಮಕ್ಕಳಲ್ಲ, ಸೋಮ್ ಇಲ್ಲಿ ಬಂದು ಕಟ್ಟಿ ಕುಂಡ್ರದು ನಿಮ್ಮ ಕ್ವಾದಳು ಬಾ ಚಾ ಕುಡ್ಯಮಂತೆ. ಅವರು ಚಾ ಕುಡಿದು ಮತ್ತು ಚುಡುವ ತಂದು ಮತ್ತು ಗಣೇಶ ಬಿಡಿಸಿದ್ಕೋ ಕುಂಡ್ರದು. ಗಣಸು ಮಕ್ಕಳದ್ದು ಇರಲ್ಲ, ಹೆಣ್ಮಕ್ಳು ತಾಯಂದಿರದು ಭಾಳ ಹೈರಾಣ ಹೈರಾಣ. ಹೇಳೋ ತಾತ್ಪರ್ಯ ಏನಂತ ಕೇಳಿದ್ರೆ, ನಾವು ಎಲ್ಲಿಂದ ಬಂದೀವಿ, ಏನು ಮಾಡಕತ್ತೀವಿ, ಮುಂದೆ ಎಲ್ಲಿಗೆ ಹೋಗಬೇಕಾಗ್ಯದ ಅನ್ನೋದು ಗೊತ್ತಿಲ್ಲ. ಮನುಷ್ಯನಾಗಿ ಹುಟ್ಟಿವಿ, ಕೂಡಲ ಸಂಗನಿಗಾಗಿ ಬಂದ ಕಾಯ ಕೆಡಿಸಲಾಗದು. ಪರಮಾತ್ಮನಿಂದ ಬಂದಿರತಕ್ಕಂಥ ಈ ಜೀವಾತ್ಮ ಮರಳಿ ಮತ್ತು ಪರಮಾತ್ಮನ ಕೂಡಬೇಕಾದ್ರೆ ಇದಕ್ಕೂ ಒಂದು ಕಾನೂನದ ಕಾನೂನದ ಸರ್ಕಾರ ಕಾಯ್ದೆ ಮಾಡ್ಯದ, ಕಾನೂನು ಮಾಡ್ಯದ. ಏನಂತ ಕೇಳಿದ್ರೆ ಬಲಕ್ ರೋಡ್ ಬಿಟ್ಟು ಎಡಕ್ಕೆ ಹೋಗಬೇಕಂತ ಕಾನೂನದ. ಏ ಇಲ್ರಿ, ನಾವು ಎಡಕ್ಕೆ ರೋಡ್ ಬಿಟ್ಟು ಬಲಕ್ಕೆ ಹೋಗ್ತೇವೆ ಅಂದ್ರೆ ಹೋಗ್ರಿ, ಆಕ್ಸಿಡೆಂಟ್ ಆಗ್ತದೆ, ಅಪಘಾತಕ್ಕೀಡಾಗ್ತೀರಿ. ಆದರೆ ಕಾನೂನು ಏನದ ಅಂದರೆ ಬಲಕ್ಕೆ ರೋಡ್ ಬಿಡಬೇಕು, ಎಡಕ್ಕೆ ಹೋಗ್ಬೇಕಂತ ಕಾನೂನು ಅದ. ಇಲ್ಲ, ನಾ ಕಾನೂನು ಪ್ರಕಾರ ನಡೆಯಂಗಿಲ್ಲ, ನಾ ಎದುರೇ ಹೋಗ್ತೀನಿ ಅಂದ್ರೆ ಹೋಗು. ಇದಕ್ಕೂ ಒಂದು ಕಾನೂನು ಮಾಡಿದ್ದಾರೆ. ಎಂಥ ಕಾನೂನು, ಮನುಷ್ಯನಾಗಿ ಹುಟ್ಟಿದ ಬಳಿಕ ಮನುಷ್ಯತ್ವವನ್ನು ತಿಳ್ಕೋಬೇಕು. ಮನುಷ್ಯನಾಗಿ ನಾನು ಏನು ಮಾಡಬೇಕು, ಎದಕ್ಕೆ ಬಂದೀನಿ ಅನ್ನೋದನ್ನು ತಿಳ್ಕೋಬೇಕು. ಇಂತಹ ತಿಳ್ಕೊಳ್ಬೇಕು ಅನ್ನೋದಕ್ಕೆ ಮನುಷ್ಯ ಜನ್ಮಗೆ ಬರ್ತದ, ಬ್ಯಾರೆಕ್ಕೆ ಬರಂಗಿಲ್ಲ. ಈ ಪುರಾಣವನ್ನು ಮನುಷ್ಯಗೆ ಯಾಕೆ ದೊಡ್ಡ ಅಂದಾರಂದ್ರೆ, ಪುರಾಣ ಪುಣ್ಯಕಥೆಗಳು ಕೇಳಕ್ಕೆ ದನಕರಗಳಿಗೆ ಬರಂಗಿಲ್ಲ. ಆ ವಿಚಾರ ಸದ್ವಿಚಾರ ಮತ್ತು ಸತ್ಸಂಗ ಇಲ್ಲಿ ಕುಂತು ವಿಚಾರ ಮಾಡಿ ಪರಿವರ್ತನೆ ಆಗಲಿಕ್ಕೆ ಮನುಷ್ಯನಿಗೆ ಬರ್ತದ, ಅದಕ್ಕೆ ಮನುಷ್ಯನೇ ಶ್ರೇಷ್ಠ ಅಂದಿದ್ದಾರೆ. ದನಗಳು ಪಶುಗಳಿಗೆ ಶ್ರೇಷ್ಠ, ಅವು ತಮ್ಮ ತಮ್ಮ ಕಾರ್ಯಗಳನ್ನು ತಾವು ಮಾಡ್ತವೆ ಇಲ್ಲಂತಲ್ಲ, ಆದರೆ ಮನುಷ್ಯನು ದೇವನಾಗಬಲ್ಲ ಅನ್ನೋದಕ್ಕೆ ಇವತ್ತು ಎಲ್ಲ ಲಿಂಗ ಮುತ್ತೆಯವರೇ ಕಾರಣ. ಮೊದಲು ಎಲ್ಲಪ್ಪ ಇರ್ತಾರೆ, ಆಮೇಲೆ ಎಲ್ಲ ಲಿಂಗ ಆಗ್ತಾರೆ, ಎಲ್ಲ ಲಿಂಗ ಮಹಾರಾಜ ಆಗ್ತಾರೆ, ಎಲ್ಲ ಲಿಂಗ ಪ್ರಭು ಆಗ್ತಾರೆ. ಏಳು ಕೋಟಿ ಏಳು ಕೋಟಿ ಎಲ್ಲ ಲಿಂಗ ಹಾಂ ಶಿವಯೋಗಿಗಳ ಆಗಿ ಲಿಂಗೈಕ್ಯರಾಗ್ತಾರಲ್ಲ, ಆ ಪರಿವರ್ತನೆ ಏನು ಅದಲ್ಲ ಅದು ಮನುಷ್ಯನಿಗೆ ಬರ್ತದೆ. ಇಂಥ ಮಾನವ ಜನ್ಮ ಹಾನಿ ಮಾಡಿಕೊಳ್ಬೇಡ್ರು, ಹುಚ್ಚಪ್ಪಗಳಿರ ಅಂಥೇಳಿ ಅನೇಕ ಶರಣರು ಶಿವಯೋಗಿಗಳು ಹೇಳ್ಕೊಂಡು ಬಂದಿದ್ದಾರೆ.